ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಅಬ್ಬರದ ಪ್ರಚಾರವನ್ನು ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಪ್ರಮುಖರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆಯನ್ನು ನಡೆಸಿದರು ಹುಬ್ಬಳ್ಳಿಯ ಅರವಿಂದ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಪ್ರಚಾರದ ಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿಗೆ ಮತ್ತು ಜಗದೀಶ್ ಶೆಟ್ಟರ್ ಆಪ್ತರು ಕೂಡ ಭಾಗಿಯಾಗಿದ್ದರು ಜೋಶಿ ಮಾತನಾಡಿ ಜಗದೀಶ್ ಶೆಟ್ಟರ್ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿದರು ಜಗದೀಶ್ ಶೆಟ್ಟರ್ ಮತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಆದ್ರೀಗ ಅವರು ಬೆಳಗಾವಿ ಅಭ್ಯರ್ಥಿಯಾಗಿದ್ದಾರೆ ಹೀಗಾಗಿ ಅವರನ್ನು ಬಿಟ್ಟು ಈ ಬಾರಿ ಚುನಾವಣಾ ಎದುರಿಸುವುದು ಅನಿವಾರ್ಯವಾಗಿದೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೆಂಟ್ರಲ್ ಮತ್ತು ಪೂರ್ವ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದಾರೆ ಸದ್ಯ ಪ್ರಮುಖರ ಸಭೆಗಳಾಗಿದೆ ಇನ್ನು ಮುಂದೆ ಬೆಳಗ್ಗೆಯಿಂದಲೇ ಹಳ್ಳಿಗಳ ಪ್ರವಾಸವನ್ನು ಮಾಡ್ತೇನೆ ಎಲ್ಲ ನೆಟ್ವರ್ಕ್ ಚೆನ್ನಾಗಿದೆ ಕವರೇಜ್ ಕೂಡ ಚೆನ್ನಾಗಿ ಆಗ್ತಾ ಇದೆ ವಾತಾವರಣ ನಮ್ಮ ಪರವಾಗಿದೆ ಬಿಜೆಪಿ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಇಲ್ಲ ಈಗ ಸನ್ಮಾನ್ಯ ಜಗದೀಶ್ ಶೆಟ್ಟರು ಅವರು ಬೆಳಗಾವಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಹಾಗಾಗಿ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಇಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸೆಂಟ್ರಲ್ಲು ಮತ್ತು ಪೂರ್ವದ್ದು ಎರಡೂ ಜವಾಬ್ದಾರಿ ತಗೊಂಡು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಈಗಾಗಲೇ ಹಲವಾರು ಸಮಾಜದ ಮುಖಂಡರ ಸಭೆಯನ್ನು ನಾವು ನಡೆಸಿದ್ದೀವಿ ನಾಡಿದ್ದನಿಂದ ನಾಳೆ ನಾನು ಬೆಂಗಳೂರಲ್ಲಿರ್ತೀನಿ ನಾಡಿದ್ದನಿಂದ ಇಲ್ಲಿವರೆಗೆ ನಾವು ಅಷ್ಟೇ ಹಳ್ಳಿಗೆ ಹೋಗ್ತಾ ಇದ್ವಿ ಇವೆಲ್ಲ ಸಭೆಗಳನ್ನು ಮುಗಿಸ್ಬೇಕಂತ ಈಗವೆಲ್ಲ ಒಂದು ಹಂತಕ್ಕೆ ಬಂದಿರೋದ್ರಿಂದ ನಾಡದಿಂದ ಬೆಳಗ್ಗೆಯಿಂದನೇ ನಾವು ಹಳ್ಳಿಗಳ ಪ್ರವಾಸವನ್ನು ಶುರು ಮಾಡೋರಿದ್ದೆ ಹಾಗಾಗಿ ಒಟ್ಟಾರೆ ಎಲ್ಲ ಕವರೇಜು ಇದೆ ನಮ್ಮ ನೆಟ್ವರ್ಕಿಂಗ್ ಚೆನ್ನಾಗಿದೆ ಹಾಗಾಗಿ ಒಟ್ಟಾರೆ ಹೇಳೋದಾದರೆ ನಮಗೆ ಭಾಳ ಬಲವಾಗಿ ನಮ್ಮ ಪರವಾಗಿ ವಾತಾವರಣ ಇದೆ ನಾವು ಭಾಳ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ರೀತಿಯಲ್ಲಿ ಗೆಲ್ತದೆ ಆ ಶೆಟ್ಟರು ವರ್ಷ ನಾವು ಅವರು ಕೂಡಿ ಮಾಡ್ತಾಯಿದ್ವಿ ಸಹಜವಾಗಿ ಅವರು ಇಲ್ಲದ್ದು ಅವ್ರಿಗೆ ಆದರೆ ಇಲ್ಲದ್ದು ಒಂದು ಸ್ವಲ್ಪ ಅದು ನಮ್ಮ ಮಿಸ್ ಆಗ್ತೀವಿ ಮಿಸ್ ಆಗ್ತದೆ ಅಂತ ಅನಿಸಿದರೂ ಸಹಿತ ಅವರಲ್ಲಿ ಅಭ್ಯರ್ಥಿನೇ ಆಗಿರೋದ್ರಿಂದ ಅನಿವಾರ್ಯ ಇದೆ ಇಲ್ಲ ಈಗ ಸನ್ಮಾನ್ಯ ಜಗದೀಶ್ ಶೆಟ್ಟರು ಅವರು ಬೆಳಗಾವಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಹಾಗಾಗಿ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಇಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸೆಂಟ್ರಲ್ಲು ಮತ್ತು ಪೂರ್ವದ್ದು ಎರಡೂ ಜವಾಬ್ದಾರಿ ತಗೊಂಡು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಹಲವಾರು ಸಮಾಜದ ಮುಖಂಡರ ಸಭೆಯನ್ನು ನಾವು ನಡೆಸಿದ್ದೀವಿ